ಸ್ಮಾರ್ಟ್ ಸಿಟಿ ರಸ್ತೆ ವಿವಾದ ಇದೀಗ ಅಂತ್ಯಗೊಂಡಿದೆ ಅಂತ ಒಂದು ಹೇಳಿಕೆಯನ್ನು ಕೊಡಲಾಗಿದೆ, ಸುದ್ದಿಗೋಷ್ಠಿಯಲ್ಲಿ ಮಾತನಾಡಲಾಗಿದೆ. ಯಾವ ವಿವಾದ ಈ ಸ್ಮಾರ್ಟ್ ಸಿಟಿಯ, ಯಾವ ರಸ್ತೆ ಬಗ್ಗೆ ವಿವಾದ ಆಗಿತ್ತು, ಇದರ ಡೀಟೇಲ್ಸ್ ಇಲ್ಲಿದೆ. ಲ್ಯಾಂಡ್ ಅನ್ನ ಅಥವಾ ಕಾಂಪಿಟೇಷನ್ ಕೊಡಬೇಕಿದ್ರೆ ಅದನ್ನು ಲ್ಯಾಂಡ್ ಈಗಾಗಲೇ ಕಾರ್ಪೊರೇಷನ್ ಅವರು ಅವ್ರಿಗೆ ಕೊಟ್ಟಿದ್ದಾರೆ. ಸ್ಮಾರ್ಟ್ ಸಿಟಿ ಅವರು ಮತ್ತು ಕಾರ್ಪೊರೇಷನ್ ಇವರು ಜಂಟಿಯಾಗೇ ಕೊಟ್ಟಿದ್ದಾರೆ ಅಂತ ಹೇಳಿ ಇಚ್ಛಪಡ್ತಾ ಇದ್ದೀನಿ. ಅಡ್ಮಿನಿಸ್ಟ್ರೇಷನ್ ಇದೊಂದು ತೆಗೆದುಕೊಂಡಂತಹ ಒಳ್ಳೆಯ ನಿರ್ಣಯ, ಇದಕ್ಕೆ ಕಾರಣ ಅಂತ ಹೇಳಿದ್ರೆ ತಾವೆಲ್ಲ ಮೀಡಿಯಾದವರು ಅಂತ ಈಗಾಗಲೇ ನಮ್ಮ ನಿತಿನ್ ಸಾಹೇಬ್ ಹೇಳಿದ್ದಾರೆ. ಅದೇ ರೀತಿ ಈಗ ಒಂದು ಕಡೆಯಿಂದ ಒಬ್ಬರದ್ದು ಲ್ಯಾಂಡ್ ಕೊಟ್ಟಾಯಿತು, ಬಿ ಟಿ ಪಾಟೀಲ್ ಸಾಹೇಬ್ರದ್ದು ಈಗಾಗಲೇ ಒಂದು ಲ್ಯಾಂಡ್ ಕೊಟ್ಟಾಗಿದೆ. ಅದು ತುಂಬ ಖುಷಿಯಾಗುವಂಥ ವಿಷಯ, ಯಾಕಂದರೆ ಅವ್ರ ಮೇಲೆ ಅನ್ಯಾಯ ಆಗಿತ್ತು. ಅದೇ ರೀತಿ ಇನ್ನು ಬರುವಂತಹ ದಿನಗಳಲ್ಲಿ ಏನು ಇನ್ನುಳಿದ ಅಲ್ಲಿ ಲ್ಯಾಂಡ್ ಲೂಸರ್ಸ್ ಇದ್ದಾರೆ, ಯಾರು ಜಗ ಕಳ್ಕೊಂಡಿದ್ದಾರೆ, ಅದರಲ್ಲಿ ಅಜಿತ್ ಗರ್ಗಟ್ಟಿ ಅವರು ಆಗಿರ್ಬೋದು, ವಿಭೂತಿ ಮಠ ಅವರು ಆಗಿರ್ಬೋದು, ಅಂಗದವರಿಗೂ ಆಗಿರ್ಬೋದು, ಅವ್ರು ಇನ್ನಿತರ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಲ್ಯಾಂಡನ್ನು ಮರಳಿ ಕೊಡುವಂಥ ಕಾರ್ಯನ ಆದಷ್ಟು ಬೇಗ ಜಿಲ್ಲಾಡಳಿತ ಮಾಡಬೇಕು. ಅದರ ಜೊತೆಗೆ ಅವ್ರದ್ದೇನು ಈಗಾಗಲೇ ಅವ್ರದ್ದೇನು ಎಲ್ಲ ಒಡೆದು ಹಾಕಿದ್ದಾರೆ ಅದರ ಬಗ್ಗೆ ಅಂತ ಕಾಂಪಿಟೇಷನ್ ಕೊಡಲೇಬೇಕಾಗತ್ತೆ. ಆ ಕಾಂಪಿಟೇಷನ್ ಕೂಡ ಅವ್ರಿಗೆ ಒಡೆದೋದಕ್ಕೆ ಅದನ್ನು ಕೂಡ ಜಿಲ್ಲಾಡಳಿತ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅವ್ರಿಗೆ, ಯಾಕಂದರೆ ಅವರೆಲ್ಲ ಬಿಲ್ಡಿಂಗ್ನ ಕಾನೂನು ಬಾಹಿರವಾಗಿ ಹೊಡೆದಿದ್ದಾರೆ. ಹಾಗಾಗಿ ಅದರ ಜೊತೆಗೆ ಇದನ್ನು ರಿಕವರ್ ಮಾಡುವಂಥ ಕಾರ್ಯ ಆಗಬೇಕಲ್ಲ, ಇನ್ನು ಕೊಡಬೇಕು. ಕರೆಕ್ಟ್ ಎಲ್ಲಿಂದ ಕೊಡಬೇಕು ಅಂತ ಹೇಳಿದರೆ ಈಗಾಗಲೇ ಯಾವ ಅಧಿಕಾರಿಗಳು ಈ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದರು ಆಗಿನ ಕಾಲದಲ್ಲಿ ಅವರು ಇದನ್ನು ಮಾಡಿಕೊಡುವಂಥ ವಿಚಾರ ಮಾಡಬೇಕು. ಅದರಲ್ಲಿ